ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಈಗ ಬೆಳಿಗ್ಗೆ 3 ಗಂಟೆಗಿದೆ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಏನಂತ ಹೇಳಿದರೆ, ನಾನು ನಿನ್ನೆ ಹೇಳಿದಾಗೆ ನಮ್ಮ ಊರಲ್ಲಿ ಭೂತಕೋಲ, ಅದು 4 ಗಂಟೆಗೆ ಭೂತ ಹೇಳ್ತದೆ, ಅಂದರೆ ವೇಷ ಎಲ್ಲ ಹಾಕಿ ಅವರು ಹೇಳ್ತಾರೆ. ಹಾಗಾಗಿ ನಾವು ಆ ಟೈಮಲ್ಲಿ ಅಲ್ಲಿ ಎತ್ತಿರಬೇಕು. ನಮ್ಮಲ್ಲಿಂದ ಒಂಚೂರು ಹತ್ತಿರವೇ ಇಲ್ಲಿ ಹೋಗಲಿಕ್ಕೆ, ಆದರೂ ಲಾಸ್ಟ್ ಟೈಮ್ ಒಂಚೂರು ಲೇಟ್ ಆಗಿತ್ತು ನಾವು ಹೋಗಬೇಕಾದ್ರೆ, ಅಂದರೆ ಮಾಲೆ ಎಲ್ಲ ಹಾಕಿ ನಲ್ಲಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿತ್ತು. ಹಾಗಾಗಿ ಈ ವರ್ಷ ಲೇಟ್ ಆಗಬಾರ್ದು ಅಂತೇಳಿ 3 ಗಂಟೆಗೆ ಎದ್ದು ಈಗ ಚಹಾ ಕುಡಿತಿದ್ದೇವೆ ನಾನು ಅಪ್ಪನು, ಕಣ್ಣ ಚಹಾ ಕುಡಿದು ಅವ್ರದ್ದಲ್ಲಿ ಸ್ಟಾರ್ಟ್ ಆಗಬೇಕಾದ್ರೆ ಹೋಗೋದು. ಮೊಟ್ಟಿಗೆ ಇವನು ಎದ್ದಿದ್ದಾನೆ, ಎಲ್ಲರೂ ಸಹ ಎದ್ದಿದ್ದಾರೆ, ಚಹಾ ಒಂದು ಕುಡಿದಿದ್ದೆ. 3 ಕಾಲ ಆಯ್ತು ಅಷ್ಟೇ ಬೆಳಗ್ಗೆದು. ಕೂರ ನೋಡಿ, ಯಾಕೆ ಇವರಿಷ್ಟು ಬೇಗ ಎದ್ದದ್ದು ಅಂತ ನೋಡ್ತಿದ್ದಾನೆ. ಇವರಿಬ್ಬರ ಅಮ್ಮ ಮಗನನ್ನು ನೋಡಿ, ಇದು ನನ್ನ ಕಂಟು, ಇದು ನನ್ನ ಸೋನಾಕ್ಷಿ. ಇವರಿಬ್ಬರು ಇಲ್ಲಿ ಕೂತಿದ್ದಾರಾ, ಅವನಿಗೆ ಸ್ಪೆಷಲ್ ಜಾಗ ಬೇಕು ಯಾವಾಗಲೂ. 2 ಸಲ ಮ್ಯಾವ್ ಮ್ಯಾವ್ ಅಂತ ಮಾಡಿದ ಬಂದು ಹತ್ತಿ ಕೂತದೆ. ಅದಕ್ಕೆ ಅಪ್ಪ ಹೇಳಿದ್ರು, ನಿಮಗೆ ಮೇಲೆ ಜಾಗ ಆಗಬೇಕಲ್ಲ ಅಂತೇಳಿ. ನೋಡಿ ಜುಬ್ಬ ನನ್ನ ಶನೀಶ. ಅಪ್ಪ ಮತ್ತು ನಾನು ಹೊರಟೆವು. ಎಲ್ಲಿ ಅಂತೇಳಿದರೆ ಅಲ್ಲಿ ನೋಡಿ, ಲೈಟ್ ಕಾಣ್ತುಂಟಾ? ಹಾಂ, ಅಲ್ಲಿ ಟ್ಯೂಬ್ಲೈಟ್ಸ್ ಕಾಣ್ತುಂಟು ನೋಡಿ. ಅಲ್ಲೇ ಫಂಕ್ಷನ್ ಇರೋದು, ಫಂಕ್ಷನ್ ಅಂದರೆ ಭೂತಕೋಲ. ಇಲ್ಲಿಂದ ಒಂದು ಸುತ್ತಾಗಿ ನಮ್ಮಲ್ಲಿಂದ ಹೋದರೆ ಆಯಿತು. ಇವರಿಬ್ಬರು ಎಂಥ ಕೆಪ್ಪ, ಇವರಿಷ್ಟು ಬೇಗ ಹೊರಟಿದ್ದಾರೆ ಅಂತ ನೋಡ್ತಿದ್ದಾರೆ. ಚಿಂಕಿ ಕೂರ, ನೀವು ಬರಬೇಡಿ, ಗರ್ನಲ್ಲಿ ಹೊಡಿ ಹೋಗಿ ಇವರಿಗೆ ಹೆದರಿಕೆ ಆಗ್ತದೆ ಅಂತ. ಪಾಪ ವೇಷ ಕಟ್ಟುವರು ನೋಡಿ, ರೆಡಿ ಆಗ್ತಾ ಇದ್ದಾರೆ. ಇನ್ನು ಮುಖಕ್ಕೆಲ್ಲ ಆಗಿದೆ ನೋಡಿ ಪೈಂಟ್. ರೆಡಿಯಾಗಿ ಆಯಿತು ನೋಡಿ, ಕಾಣದಿಲ್ಲ ಅವರ ಮುಖ. Thank you.
ಆಯ್ತು, ಎಲ್ಲರೀಗ ಪೂಜಾರಿ ಮನೆಗೆ ಹೋಗ್ತಾ ಇದ್ದಾರೆ. ಭೂತ ಕೋಲ ಎಲ್ಲ ಆಯಿತು, ನಾವು ಈಗ ಬಂದೆವು ಈಚೆ ಮನೆಗೆ. ಅದು ಭೂತ ಎಲ್ಲ ಇನ್ನು ಪೂಜಾರಿಯವರ ಮನೆಗೆ ಹೋಗಿ ಮತ್ತು ಬಲಿ ಎಲ್ಲ ಕೊಡ್ಲಿಕ್ಕೆ ಇರ್ತದಲ್ಲ, ಕೋಳಿ ಮತ್ತು ಹಂದಿ ಎಲ್ಲ ಉಂಟು ಬಲಿ. ಸೊ ನಾವು ಅದಕ್ಕೆಲ್ಲ ಹೋಗ್ಲಿಕ್ಕಿಲ್ಲ. ಪೂಜೆ ಇದೆಲ್ಲ ಆಯ್ತಲ್ಲ, ಒಂದು ಹರಕೆಲ್ಲ ಕೊಟ್ಟಾಯಿತು, ಪ್ರಸಾದ ಸಿಕ್ಕಿತ್ತು. ಇನ್ನು ಹಾಲು ಕದ್ದು ಡೈರಿ ಕೊಂಡೋಗಬೇಕು,
ಅದಲ್ಲದೆ ಇವತ್ತು ಪಕ್ಕದ ಮನೆಯವ್ರದ್ದಲ್ಲ ಒಂದು ನವೀನ್ ಅಣ್ಣಂತಿದ್ದಾರಲ್ಲ ಅವ್ರದ್ದು ಮನೆಯದು ಸಹ ಹಾಲು ತೊಗೊಂಡು ಹೋಗಿ ಕುಂತು ನನಗೆ ಹಾಗೆ.